ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯುವಕ ಯುವತಿಯರ ಹೈ ಡ್ರಾಮಾ ನಡೆದಿದೆ. ನಡು ಬೀದಿಯಲ್ಲೇ ಬೀದಿ ರಂಪಾಟ ನಡೆದಿದೆ. ಹಾದಿ ಬೀದಿ ರಂಪಾಟಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಯುವಕರು. ಬೆಂಗಳೂರಿನ ಯುವಕ ಯುವತಿಯರ ಹೈ ಡ್ರಾಮಾ ಇದು. ಇಂಡಿಯನ್ ಎಕ್ಸ್ಪ್ರೆಸ್ ಬಳಿಯ ಸೂಜಿ ಪಬ್ ಮುಂದೆ ಗಲಾಟೆ. ಹುಡುಗಿ ವಿಚಾರಕ್ಕೆ ಇಬ್ಬರು ಹುಡುಗರು ಬರೆದಾಡ್ಕೊಂಡಿದ್ದಾರೆ. ಹುಡುಗಿ ವಿಚಾರಕ್ಕೆ ಇಬ್ಬರು ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ. ಇದು ಹೈ ಡ್ರಾಮಾ ಆಗಿ ಸೃಷ್ಟಿಯಾಗಿದೆ. ಪ್ರೀತಿ ವಿಚಾರಕ್ಕೆ ಗಲಾಟೆ ಆಗಿರ್ಬೋದು ಅಂತ ಹೇಳಿ ನೋಡಿದವ್ರು ಅನ್ಕೊಂಡಿದ್ದಾರೆ. ಯಾಕೆಂದ್ರೆ ನಡು ರೋಡಲ್ಲಿ ಹಿಂಗೆ ಕಿತ್ತಾಡ್ತಾ ಇದ್ದಾರೆ ಇಬ್ಬರು ಹುಡುಗರು ಒಂದು ಹುಡುಗಿಗೋಸ್ಕರ ಅಂತ ಹೇಳಿ ಮಾತಾಡ್ಕೊತಾ ಇದ್ದಾರೆ. ಎಲ್ಲಿ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಲ್ಲಿರುವಂಥವರು ವಿಡಿಯೋ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನಡು ರೋಡಲ್ಲೇ ಯುವಕರ ಕಿತ್ತಾಟ. ಈ ವೇಳೆ ಕೈಯಲ್ಲಿ ಲಾಂಗ್ ಬರ್ ಹಿಡ್ಕೊಂಡಿದ್ದಂತೆ ಒಬ್ಬ ಯುವಕ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಬಳಿ ನಡೆದಿದ್ದಂಥ ಗಲಾಟೆ ವೈರಲ್ ಆಗಿದೆ. ಲಾಂಗ್ ತೆಗೆದುಕೊಂಡು ಬಂದಿದ್ದಾನೆ ಅಂದರೆ ಮೋಸ್ಟ್ಲಿ ಅವನ ಪ್ಲ್ಯಾನ್ ಏನೋ ಬೇರೆ ಇರಬೇಕು. ಯಾಕೆಂದರೆ ಸುಖ ಸುಮ್ಮನೆ ಎಲ್ಲರೂ ಜೊತೆಗೆ ಲಾಂಗ್ ಇಟ್ಕೊಂಡು ಓಡೋಕ್ಕಾಗಲ್ಲ, ಅವನ ಪ್ಲ್ಯಾನ್ ಬೇರೆ ಇರಬೇಕು. ಸೊ ಹೀಗಾಗಿ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಧಾನಸೌಧ ಪೊಲೀಸರಿಂದ ಆ ಹುಡುಗ ಯಾರು, ಆ ಹುಡುಗಿ ಯಾರು, ಗಲಾಟೆ ಯಾರು ಮಾಡಿದ್ದು ಅಂತ ಹೇಳಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಅಂತ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಸೂಜಿ ಪಬ್ ಬಳಿಯ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸಿ ಸಿ ಟಿ ವಿಯಿಂದಲೂ ಕೂಡ ಅವರು ಬಂದಿದ್ದು ಹೋಗಿದ್ದು ಆ ವಿಡಿಯೋಸ್ಗಳನ್ನು ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ಯುವಕನ ರಕ್ಷಣೆಗೆ ಯುವತಿ ಧಾವಿಸ್ತಾ ಇದ್ಲಂತೆ. ಒಬ್ಬ ಯುವಕ ಇನ್ನೊಬ್ಬ ಯುವಕನನ್ನು ಹೊಡಿಯಕ್ಕೆ ಹೋಗ್ತಾನೆ. ಆಗ ಬೈಕ್ ಮೇಲೆ ಕುಳಿತುಕೊಂಡು ಹೊಡಿಬೇಡಿ ಹೊಡಿಬೇಡಿ ಅಂತ ಹೇಳಿ ಯುವತಿ ಹೇಳ್ತಾ ಇದ್ಲಂತೆ. ಆದರೂ ಕೂಡ ಬಿಡದೆ ಯುವಕನಿಗೆ ಥಳಿಸಿದ್ದಾರೆ. ಈ ರೀತಿ ಬೀದಿರಂಪ ಇದು ಒಂದು ರೀತಿ ಹಾದಿ ಬೀದಿಯಲ್ಲೇ ಯುವಕ ಯುವತಿಯರ ಹೊಡೆದಾಟ. ಈ ವಿಡಿಯೋ ರೆಕಾರ್ಡ್ ಆಗಿದೆ, ಜೊತೆಗೆ ವೈರಲ್ ಆಗಿದೆ. ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಡ್ತಾರೆ. ಬಸವರಾಜ್, ಈ ಇಬ್ಬರ ಹುಡುಗರ ಕಿತ್ತಾಟ ಹೊಡೆದಾಟ ಒಂದು ಕಡೆ ಆಗಿದ್ರೆ ನಮಗೆ ಶಂಕೆ ಆಗ್ತಿರುವಂಥದ್ದು ಅವರ ಕೈಯಲ್ಲಿರುವಂಥ ಲಾಂಗು. ಸುಖ ಸುಮ್ಮನೆ ತಕ್ಷಣಕ್ಕೆ ಹೊಡೆದಾಡ್ಕೊಂಡಿದ್ದಲ್ಲ, ಇದೇನೋ ಪ್ರೀ ಪ್ಲಾನ್ಡ್ ಬೇರೆ ಇರಬೇಕು ಅಂತ ಅನ್ಸುತ್ತೆ, ಏನ್ ಹೇಳ್ತೀರಿ? ಏನಂದ್ರೆ ನಿನ್ನೆ ರಾತ್ರಿ ಸರಿಸುಮಾರು 10 ಗಂಟೆಗೆ ಸುಮಾರಿಗೆ ಈ ಸಭೆ ನಡೆದಿರುವಂತದ್ದು. ಇದು ಇಂಡಿಯನ್ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿರುವಂತಹ ಸಿಜಿ ಪಬ್ ಮುಂದೆ ಗಲಾಟೆ ಆಗಿರುವಂತ ಅಂದ್ರೆ ಪಬ್ ನಲ್ಲಿ ಆ ಯುವತಿ ಮತ್ತು ಯುವಕ ಇಬ್ರು ಪಬ್ನಿಂದ ಹೊರಗಡೆ ಬಂದ ತಕ್ಷಣ ಏಕಾಏಕಿ 3 ಜನ ಬಂದು ಅವರ ಮೇಲೆ ದಾಳಿಗೆ ಮಾಡ್ತಾರೆ. ಮಾಡಿದ ಯುವತಿ ಕೂಡ ಅವಳನ್ನ ಸೇಫ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದಲ್ಲದೆ ಪ್ರಮುಖವಾಗಿ ಆ ಯುವಕರ ಹತ್ರ ಇರುವಂತ ಏನಿದೆ ಲಾಂಗ್ ಏನಿದೆ ಆ ಲಾಂಗ್ ಅನ್ನ ತೋರಿಸಿ ಬೀಸಾಡುದು ಕೂಡ ಇದೆ. ಸ್ಥಳೀಯವಾಗಿ ಅಲ್ಲಿರುವಂತ ಕಾಲದಲ್ಲಿ ಕೂಡ ಅವರನ್ನ ಸೆರೆಯಲು ಕೂಡ ಆಗ್ತಾರೆ. ಕಾಲ ಗಲಾಟೆ ಆಗುತ್ತೆ. ಪ್ರಮುಖವಾಗಿ ಈ ಗಲಾಟೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಈ ಅಂದ್ರೆ ವಿಧಾನಸೌಧ ಸಮೀಪನು ಮತ್ತು ಕಮಿಷನ್ ಆಫೀಸ್ ಹತ್ರ ಇರುವಂತಹ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಅಂದ್ರೆ ಆ ಕಮಿಷನ್ ಆಫೀಸ್ ಹತ್ರನೇ ಈ ರೀತಿ ಆದಂತಹ ಗಲಾಟೆಗಳು ನಡೀತಾ ಬಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಕೂಡ ಹಿಂದೆ ಕೂಡ ನಡೆದಿದೆ. ಈಗಿನ ಕಮಿಷನರ್ ಬಾಗಿಲು ಕೂಡ ತಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರಲ್ಲಿ ಒಂದು ಟ್ವಿಟರ್ ಮೂಲಕ ಟ್ಯಾಗ್ ಮಾಡಿ ಕಮಿಷನ್ ಆಫೀಸ್ ಕಮಿಷನರ್ಗೆ ಆ ಒಂದು ವಿಡಿಯೋನ ವೈರಲ್ ಆಗುತ್ತೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪೊಲೀಸರು ಅದನ್ನ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಯಾವ ಉದ್ದೇಶಕ್ಕೋಸ್ಕರ ಗಲಾಟೆ ಆಯ್ತು ಮತ್ತು ಆ ವಿಡಿಯೋದಲ್ಲಿರುವಂತಹ ಯುವತಿ ಮತ್ತು ಆ 4 ಜನ ಯಾವ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಾ ಇರುವಂತಹ ಗೊತ್ತಿರು. ಜೊತೆಗೆ ಇದು ಅಷ್ಟು ಜನರು ಇದ್ರಲ್ಲಿ ಹಾಡು ಆಗಲೇ ಮೋಸ್ಟ್ಲಿ ರಾತ್ರಿ ನಡೆದಿದೆಯಾ ಹಗಲು ನಡೆದಿದೆಯಾ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಸ್ವಲ್ಪ ಮಂದ ಬೆಳಕಿನಲ್ಲಿ ಇದೆ, ರಾತ್ರಿ ಇರ್ಬೇಕು ಮೋಸ್ಟ್ಲಿ. ಅಷ್ಟು ಜನ ಇದ್ದಾರೆ, ಅಷ್ಟು ಜನರು ಇದ್ರು ಕೂಡ ತಕ್ಷಣಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಬಹುದಾಗಿತ್ತ ಅಂತ. ಖಂಡಿತವಾಗಿ ಅಂದ್ರೆ ಇನ್ಫಾರ್ಮ್ ಮಾಡಿದ್ರೆ ಅವ್ರನ್ನೆಲ್ಲೇ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬಹುದಾಗಿತ್ತು. ಇಲ್ಲ ಕೂಡ ಪೊಲೀಸ್ ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆಲ್ಮೋಸ್ಟ್ ಅರೆಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಅಲ್ಲಿರುವಂತವ್ರು ಯಾರು ಕೂಡ ಇನ್ಫಾರ್ಮ್ ಮಾಡಿಲ್ಲ. ಅಷ್ಟಕ್ಕೂ ಆ ಗಲಾಟೆ ಆದ ನಂತರ ತದನಂತರ ಅವರು 3 ಜನ ಕೂಡ ಓಡೋಗಿರುವಂತದ್ದು ಆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು. ಓಡೋಗಿರುವಂತದ್ದು ತದನಂತರವಾಗಿ ಆ ವಿಡಿಯೋ ವೈರಲ್ ಆದ ಬಳಿಕ ವಿಧಾನಸೌಧ ಪೊಲೀಸರು ಕೂಡ ಇದೀಗ ಆ ವಿಡಿಯೋಕ್ಕಾಗಿ ಆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿಗಳಿಗಾಗಿ ಪತ್ತೆ ಹಚ್ಚಾ ಇರುವಂತದ್ದು. ಜೊತೆಗೆ ಅವರು ಪಬ್ ವಿಚಾರ ಇಲ್ಲಿ ಬರ್ತಾ ಇದೆ, ಆ ಪಬ್ ಒಳಗಿದ್ರ ಅಥವಾ ಜಸ್ಟ್ ಪಬ್ ಮುಂದೆ ನಡೆದಿರುವಂತ ಗಲಾಟೆನ, ಆ ಪಬ್ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಸಿ ಸಿ ಟಿ ವಿ ಖಂಡಿತವಾಗಿರುತ್ತೆ. ಆ ಸಿ ಸಿ ಟಿ ವಿ ಫೋಟೋಸ್ ತಗೊಂಡು ಅವರ ವೆಹಿಕಲ್ ನಂಬರ್ ಟ್ರೇಸ್ ಔಟ್ ಮಾಡಿದ್ರೆ ಅವ್ರು ಯಾರು ಏನು ಎತ್ತ ಕತೆ
ಅಂದ್ರೆ ಈಗಾಗಲೇ ಕೂಡ ವಿಧಾನಸೌಧ ಪೊಲೀಸರು ಈಗಾಗಲೇ ಅಲ್ಲಿರುವಂತ ಏನು ಪಬ್ಲಿಕ್ ಇದೆ ಪಬ್ಲಿಕ್ ಕೂಡ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಕವರೇಜ್ ಮಾಡ್ತಾ ಇರುವಂತದ್ದು. ಅದರಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಅಲ್ಲಿ ಕೂಡ ಸಿಸಿಟಿವಿ ಕ್ಯಾಮೆರಾ ಮಟ್ಟದ ಅಳವಡಿಕೆ ಮಾಡಿದ್ದಾರೆ. ಅದಲ್ಲದೆ ಏನು ಅಲ್ಲಿ ಸಿಗ್ನಲ್ ಏನಿದೆ, ಟ್ರಾಫಿಕ್ ಸಿಗ್ನಲ್ ಇದೆ, ಸಿಗ್ನಲ್ ಹತ್ರನೂ ಕೂಡ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ದಾರೆ. ಆ ಎಲ್ಲಾ ಸಿಸಿಟಿವಿ ಕ್ಯಾಮೆರಾವನ್ನು ಈಗಾಗಲೇ ವಸ್ತುವನ್ನ ಪಡೆದುಕೊಂಡಿರುವಂತದ್ದು. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಗಲಾಟೆ ಆಯ್ತು ಮತ್ತು ಅಲ್ಲಿ ಬಂದಿರುವಂತಹ ಗಾಡಿ ಯಾವುದು, ಅವರು ಎಲ್ಲಿಂದ ಬಂದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಇದೀಗ ಪೊಲೀಸರು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಅದಲ್ಲದೆ ಏನಂದ್ರೆ ಇವ್ರು ಯಾವ ಉದ್ದೇಶಕ್ಕೋಸ್ಕರ ಗಲಾಟೆ ಮಾಡಿದ್ರೆ ಗೊತ್ತಾಯ್ತು, ಒಬ್ಬ ಯುವಕನ ಮೇಲೆ 3 ಜನ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಅದು ಲಾಂಗ್ ಹಿಡಿದು ಗಲಾಟೆ ಮಾಡ್ತಾರೆ ಅಂದ್ರೆ ಅದು ವಿಚಿತ್ರ. ಯಾಕಂದ್ರೆ ಏನಾದ್ರೂ ದೇಶ ಇರೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರಾ ಅಥವಾ ಹುಡುಗಿಯ ವಿಚಾರಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ರಾ ಅನ್ನೋದ್ರ ಬಗ್ಗೆ ತಿಳಿದು ಬರಬೇಕಾಗಿದೆ. ಥ್ಯಾಂಕ್ ಯು ಬಸವರಾಜ್.